ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮೇಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3ನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೊಮೋದಲ್ಲಿ ನೋಡಿದ್ರೆ ವರ್ತು ಸಂತೋಷ್ ಅವರೆಲ್ಲೋ ಸ್ವಲ್ಪ ಎಲ್ಲೋ ಡೌನ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಮೇ ಬಿ ಅವರ ಒಂದು ಹಳೆಯ ಒಂದು ಕಷ್ಟದ ದಿನಗಳು ಮೇ ಬಿ ಅವ್ರಿಗೆ ನೆನಪಾಗಿರ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲೋ ಕಣ್ಣೀರು ಹಾಕ್ತಾಯಿದ್ರು ತುಕಾಲಿ ಸಂತೋಷ್ ಅವ್ರ ಮುಂದೆ. ಸೊ ಅವ್ರು ಹೇಳ್ತಿರೋದು ಏನು ಅಂತಂದರೆ, ಒಂದು ರೂಪಾಯಿಗೂ ಕೂಡ ಯಾರ ಹತ್ರನೂ ನಿರೀಕ್ಷೆ ಮಾಡಿಲ್ಲ. ಬಟ್ ಆದರೆ ಸೊ ನನಗೆ ಆ ಒಂದು ಸಿಗಬೇಕಾದಂಥ ಸಿಗೋ ಟೈಮಲ್ಲಿ ಎಲ್ಲೋ ಹಾಗೆ ರಪ್ಪ ಅಂತ ಹೊಂಟೋಗ್ತಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಯಾವುದೋ ಒಂದು ಪಾರ್ವತಿ ಪರಮೇಶ್ವರನ್ ಕೂಡ ಎಕ್ಸಾಂಪಲ್ ಕೊಟ್ಟರು, ಅಂದರೆ ಹುಟ್ಟಿರೋ ದಿಸೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಿದ್ರು. ಸೊ ಖಂಡಿತ ಕಷ್ಟ ಅಂತೂ ಪಟ್ಟಿದ್ದಾರೆ, ಯಾಕಂತಂದರೆ ತಂದೆ ಇಲ್ಲದೇ ಇರೋವಂಥ ಟೈಮಲ್ಲಿ ಸೊ ಅವರಿಗೆ ತಾಯಿ ಒಬ್ಬರೇ ನಿಂತ್ಕೊಂಡು ಆಮೇಲೆ ಇವರು ಕಷ್ಟಪಟ್ಟು ತಮ್ಮ ಸ್ವಂತ ಬಲದಿಂದ ಸ್ವಲ್ಪ ಹೆಸರು ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ. ಸೊ ಅದು ರೈತರು ಅಂತ ಹೇಳ್ಕೊತಾರೆ. ಬಟ್ ಒಂದು ತಳಿ, ಒಂದು ಹಸುವಿನ ತಳಿ ಅಂತ ಏನು ಹೇಳ್ತೀವಿ, ಹಸು ಅಥವಾ ದನ ಎತ್ತು, ಸೊ ಅದನ್ನು ಒಂದು ಕಾಪಾಡ್ಕೊಂಡು ಬರ್ತಿದ್ದಾರೆ. ಸೊ ಅದು ಒಂದು ಒಳ್ಳೆಯ ವಿಚಾರ. ಸೊ ಮೊದಲು ಹೇಳ್ದಂಗೆ ಈ ಆ ಒಂದು ಸಣ್ಣ ವಯಸ್ಸಿಂದನೇ ಒಂದು ತಮ್ಮ ಒಂದು ಬಲದ ಮೇಲೆ ತಾಯಿ ಜೊತೆಗೆ ಇದ್ಕೊಂಡು ಆಮೇಲೆ ಚಿಕ್ಕಪ್ಪ ಅವ್ರದ್ದು ಒಂದು ಸಪೋರ್ಟ್ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಟೈಮಲ್ಲಿ ಈ ಒಂದು ಜಮಾನದಲ್ಲಿ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದು ಕೂಡ ಅವರಿಗೆ ಒಂದು ನಾಲೆಜ್ ಇದೆ. ಸೊ ಅದನ್ನು ಚೆನ್ನಾಗಿ ಒಂದು ಬೆಳ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಲ್ಲಿ ಕಷ್ಟಪಟ್ಟೆ ಬಂದಿರೋದು. ಬಿಗ್ ಬಾಸ್ ಮನೆ ಒಳಗಡೆ ಏನಿದ್ದಾರೆ ಎಲ್ಲರೂ ಕೂಡ ತಮ್ಮ ಒಂದು ಬಲದಿಂದ ಕಷ್ಟಪಟ್ಟೆ ಬಂದಿದ್ದಾರೆ. ಸೊ ಅದರಲ್ಲಿ ಕಾರ್ತಿಕ್ ಆಗಲಿ, ವಿನಯ್ ಆಗಲಿ, ತುಕಾಲಿ ಆಗಲಿ, ಸಂಗೀತ ಆಗಲಿ, ಇನ್ಕ್ಲೂಡಿಂಗ್ ಪ್ರತಾಪ್ ತಗೊಳ್ಳಿ, ಪ್ರತಿಯೊಬ್ಬರು ಕೂಡ ಹೊರಗಡೆ ಸುಮಾರು ಒಂದು ಕಷ್ಟಗಳನ್ನ ಫೇಸ್ ಮಾಡಿದ್ದಾರೆ. ಕಾರ್ತಿಕ್ ಇವಾಗ ಎಷ್ಟು ದಿನ ಅಂತ ಒಂದು ಈ ಯಾವ್ದು ಹೇಳ್ತೀವಿ ಅಂದರೆ ಇಂಡಸ್ಟ್ರಿನಲ್ಲಿ ಸೈಕಲ್ ಹೊಡೆದಿದ್ದಾರೆ. ಸೊ ಒಂದು ಡೊಳ್ಳು ಅನ್ನೋ ಸಿನಿಮಾದಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ತೊಗೊಂಡು ಆ ಥರದ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಸುಮಾರು ನಾವು ಗೊತ್ತೇ ಇರಲ್ಲ ಆ್ಯಕ್ಚುಲಿ ವಿನಯ್ ಒಂದು ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತ. ಬಿಗ್ ಬಾಸ್ ಮನೆಗೆ ಬಂದಾಗಲೇ ಅವ್ರಿಗೆ ನೋಡಿದ್ರು ಸ್ಟಾರ್ಟಿಂಗಲ್ಲಿ ತುಂಬ ಅರೋಗ್ಯನ್ಸು, ಇವು ಏನು ಗುರು ಹಿಂಗೆ ಅವನಿಲ್ಲ ಇವನು ಅಂತ ನನಗೂ ಕೂಡ ಅನಿಸಿತ್ತು. ಸೊ ಬಟ್ ಅವರು ಕೂಡ ಅಷ್ಟೇ ಸುಮಾರು ಕಡೆಗೆ ಧಾರವಾಹಿಗಳು ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಸೊ ಅವರು ಕಷ್ಟಪಟ್ಟೆ ಬಂದಿದ್ದಾರೆ. ಜೊತೆಗೆ ತುಕಾಲಿ, ತುಕಾಲಿ ಬಗ್ಗೆ ನಾವು ಹಿಂದೆ ಅಲ್ಲಿ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾನೆ ಶಕುನಿ ಅಂತೆಲ್ಲ ಹೇಳ್ತೀವಿ. ಬಟ್ ಅವ್ರು ಎಲ್ಲೆಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಫಸ್ಟು ಕಲರ್ಸ್ ಕನ್ನಡದಲ್ಲಿ ಮಜಾ ಭಾರತದಲ್ಲಿ ಬಂದರು, ಅಲ್ಲಿ ಅಷ್ಟೊಂದು ಅವಕಾಶ ಸಿಗಲಿಲ್ಲ ಅವರಿಗೆ. ಸೊ ನಾವೆಲ್ಲ ನೋಡಿದ್ದೀವಿ, ನಾವೇನು ಸುಮ್ಮನೆ ರಿವ್ಯೂ ಅಥವಾ ಏನು ಮಾಡಲ್ಲ ಒಬ್ಬರ ಬಗ್ಗೆ. ಸೊ ಅಲ್ಲಿ ಸುಮಾರು ಕಷ್ಟಪಟ್ಟ, ಅವನು ಅಷ್ಟೊಂದು ರೆಕಗ್ನೇಷನ್ ಸಿಗಲಿಲ್ಲ ಅವನಿಗೆ ಕಲರ್ಸ್ ಕನ್ನಡ ಮಹಾಭಾರತದಲ್ಲಿ, ಮಹಾಭಾರತ ಒಂದು ಯಾವುದದು ಕಾಮಿಡಿ ಶೋನಲ್ಲಿ, ಅದಾದಮೇಲೆ ಜಿ ಕನ್ನಡಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಅವನಿಗೆ ಒಳ್ಳೆಯ ಒಂದು ಇದು ಸಿಗುತ್ತೆ. ಸೊ ಮಿಮಿಕ್ರಿಗಾದರೂ ಆಗಲಿ, ಆಮೇಲೆ ಜಗ್ಗೇಶ್ ಅವರು ಅವನಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಚೆನ್ನಾಗಿ ಹೆಸರು ಮಾಡ್ತೇನೆ. ಆಮೇಲೆ ಸಂಗೀತ ಅಷ್ಟೇ, ಸಂಗೀತ ಅವರು ಇನ್ನೂ ಈ ಚಾರ್ಲಿ ಮುಖಾಂತರ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅವ್ರಿಗೆ. ಸೊ ಇನ್ನೂ ಅವ್ರು ಬೆಳಿಬೇಕು, ಅವರು ಕೂಡ ಕಷ್ಟಪಟ್ಟಿರ್ತಾರೆ. ಸೊ ಯಾರೂ ಕಷ್ಟಪಟ್ಟಿಲ್ಲ ಅಂತಲ್ಲ. ಸೊ ಅವರು ಇನ್ನೂ ಬೆಳಿಬೇಕು, ಇನ್ನೂ ಇವಾಗ ಅವ್ರನ್ನ ಶುರು ಮಾಡಿದ್ದಾರೆ. ಸೊ ಇನ್ನೂ ಅವ್ರದ್ದು ಇನ್ನೂ ಮುಂದೆ ಇದೆ ಅವ್ರದ್ದು. ಜೊತೆಗೆ ಪ್ರತಾಪ್, ಪ್ರತಾಪ್ ಅವ್ರದ್ದು ಕೆಲವೊಂದು ಏನು ಹೇಳ್ತೀವಿ ಸ್ಟಾರ್ಟಿಂಗಲ್ಲೇ ಅವರಿಗೆ ಸುಮಾರು ಮೀಡಿಯಾಗಳು ಮತ್ತು ಎಂಟರ್ಟೈನ್ಮೆಂಟ್ ಶೋಗಳೆಲ್ಲ ತುಂಬ ಹೈಪ್ ಕೊಟ್ಬಿಟ್ರು. ಸೊ ಆ ಒಂದು ಟ್ರ್ಯಾಪಲ್ ಅವ್ನು ಸಿಗಾಕೊಂಡು ಇಲ್ಲದೇ ಇರೋಂಥ ಸುಳ್ಳುಗಳು ಅದೆಲ್ಲ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಒಂದು ಇದು ಮಾಡ್ದ. ಸೊ ನಾನು ಮತ್ತೆ ಅದೇ ಬಳಸೋಕೆ ಹೋಗಲ್ಲ. ಸೊ ನನಗೂ ಗೊತ್ತಿದೆ ಯಾರು ಏನು ಎತ್ತ, ಹೆಂಗೆ ಯಾರ ಬಗ್ಗೆ ಮಾತಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಮಾತಾಡಲಿಕ್ಕೆ ಹೋಗಲ್ಲ. ಸೊ ಅವನು ಕೂಡ ತುಂಬ ಕಷ್ಟಗಳು ಅನುಭವಿಸ್ತೇನೆ ಆ ಒಂದು ಪಿರಿಯಡ್ ಆದಮೇಲೆ. ಸೊ ಆ್ಯಕ್ಚುಲಿ ನನಗೆ ಪ್ರತಾಪ್ ವಿಶ್ವೇಶ್ವರ ಅನ್ಸೋದು ಅವನಿಗಿಂತ ಜಾಸ್ತಿ ಒಂದು ಅವಮಾನಗಳು, ಕಷ್ಟಗಳು, ಸೊ ಚುಚ್ಚು ಮಾತುಗಳು ಅನುಭವಿಸಿದ್ದಂಥದ್ದು ಅವರ ತಂದೆ ತಾಯಿಗಳು ಅಂತ ನನಗನ್ಸುತ್ತೆ. ಸೊ ಅದು ಗೊತ್ತಾಗುತ್ತೆ. ಸೊ ಅದಾದಮೇಲೆ ಇವಾಗ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ಓಕೆ, ಒಪ್ಕೊಳ್ಳೋಣ. ಬಟ್ ನಾನು ಇಲ್ಲಿ ಇರೋರಂತ ಎಲ್ರಿಗೂ ಕೂಡ ಏನಕ್ಕೆ ಒಂದು ಕ್ರಿಟಿಸೈಸ್ ಮಾಡೋದು ಅಂತಂದರೆ, ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಶೋ ಅಂತ ಬಂದಾಗ ಇಷ್ಟೆಲ್ಲ ಒಂದು ಕಷ್ಟಪಟ್ಟು ಬಂದಿರೋವಂಥ ಜನಗಳ ಮಧ್ಯೆ ಸೊ ಒಬ್ಬರು ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಒಬ್ಬರನ್ನ ಚುಚ್ತಾ ಇದ್ದರೆ ಸೊ ಎಲ್ಲೋ ಅದು ಅವ್ರಿಗೂ ಹರ್ಟ್ ಆಗುತ್ತೆ. ಸೊ ಅದು ನ್ಯಾಯ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಮಾತಾಡಿದ್ದು. ಪ್ರತಿಯೊಬ್ಬರು ಕೂಡ ಈ ಥರದ ಒಂದು ಕಥೆಗಳಿದ್ದಾವೆ. ಬಟ್ ಎಲ್ಲ ಟೈಮಲ್ಲೂ ಅದನ್ನು ಟೆಲಿಕಾಸ್ಟ್ ಮಾಡಲಿಕ್ಕೆ ಮೇ ಬಿ ಅವ್ರಿಗೂ ಆಗಲಿಕ್ಕಿಲ್ಲ ಯಾಕಂತಂದರೆ ಸೊ ಹಳೆ ಸೀಸನ್ಗಳೆಲ್ಲ ತುಂಬ ಎಮೋಷನಲ್ ಆಗಿರುವಂಥ ಕೆಲವೊಂದು ನಾವು ನೋಡ್ತಾ ಇದ್ವಿ. ಬಟ್ ಈ ಒಂದು ಸೀಸನಲ್ಲಿ ಸೊ ಅಂಥ ಒಂದು ಯಾವ ನಾವು ಅಷ್ಟೊಂದು ಟೆಲಿಕಾಸ್ಟ್ ಆಗಿರೋದು ನೋಡಿಲ್ಲ ಎಪಿಸೋಡ್ಗಳಲ್ಲಿ. ಸೊ ಬಿಗ್ ಬಾಸ್ ಟೀಮ್ ಅವ್ರದ್ದು ನೇಮಕ್ಕೆ ಆಗ್ತಿಲ್ವ ಅಥವಾ ಅಲ್ಲಿ ಇರೋರು ಯಾರು ಹೇಳ್ಕೊಂಡಿಲ್ವ ಗೊತ್ತಿಲ್ಲ. ಸೊ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಸೊ ಇದೊಂದು ರಿಲೇಟ್ ಆಯಿತು ನನಗೆ, ಯಾಕಂತಂದರೆ ವರ್ತುಲರು ಆ ಒಂದು ಕಷ್ಟಗಳ ದಿನಗಳು ನೋಡಿದ್ದಾದ್ಮೇಲೆ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಎಲ್ಲರ ಬಗ್ಗೆಯೂ ಕೂಡ ಒಂದು ಅನ್ಸ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಸದ್ಯಕ್ಕೆ ಇವ್ರದ್ದು ಇಷ್ಟೇ ಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇವ್ರದ್ದು ಇಷ್ಟೇ. ನಮಸ್ಕಾರ.